ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮನೆ ಕೆಲಸದಲ್ಲಿ ಎಲ್ಪ್ಗೋಸ್ಕರ ಕೆಲಸದವ್ರನ್ನ ಇಟ್ಕೊಂಡಿರ್ತೀವಿ. ಕೆಲಸದವರು ಸಡನ್ನಾಗಿ ರಜಾ ಹಾಕಿದಾಗ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಮನೆ ಕೆಲಸನ ನಾವೇ ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಮನೆಯ ಎಲ್ಲ ಕೆಲಸಗಳನ್ನ ನೀವೇ ನಿಭಾಯಿಸ್ತೀರಾ ಅನ್ನೋದಾದರೆ, ನಾನು ತೋರಿಸುವಂಥ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಸೊ ಹಾಗಾದರೆ ಮನೇನ ಯಾವ ರೀತಿ ನೀಟಾಗಿ ಇಟ್ಕೊಳ್ಬೇಕು, ಅದಕ್ಕೆ ಫಾಲೋ ಮಾಡಬೇಕಾಗಿರುವಂಥ ಟಿಪ್ಸ್ ಎಲ್ಲನೂ ಯಾವುದು ಅಂತೆಲ್ಲನೂ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತೂ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ನಿಮ್ಮಲ್ಲಿ ತುಂಬ ಜನ ನಿಮ್ಮ ಕಮೆಂಟ್ಸಿಂದ ನನಗೆ ಮೋಟಿವೇಶನ್ ಕೊಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ಮೋಟಿವೇಶನ್ ಕೊಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್. ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ನೋಡಿದಾಗ ಕೂಡ ನಮಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ರೀಸೆಂಟಾಗಿ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಅದರಲ್ಲಿ ಡೀಟಾಕ್ಸ್ ಡ್ರಿಂಕ್ಸ್ನ ಕೂಡ ಶೇರ್ ಮಾಡಿದ್ದೆ. ಸೊ ನಿಮ್ಮಲ್ಲಿ ಕೆಲವೊಬ್ಬರು ನನಗೆ ಪ್ರತಿದಿನ ಕೂಡ ಒಂದು ಡೀಟಾಕ್ಸ್ ಡ್ರಿಂಕ್ಸ್ನ ಶೇರ್ ಮಾಡಿ ಅಂತ ಕೇಳಿದ್ದೀರಾ. ಸೊ ಈ ವಿಡಿಯೋದಲ್ಲಿ ಕೂಡ ನಾನು ಒಂದು ಡೀಟಾಕ್ಸ್ ಡ್ರಿಂಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ನಾನು ಆ ಒಂದು ಡೀಟಾಕ್ಸ್ ವಾಟರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ರಾತ್ರಿಯಲ್ಲೇ ದಾಲ್ಚಿನಿ ಚಕ್ಕೆ ಅಂತೆಲ್ಲ ಏನು ಹೇಳ್ತೀವಿ ಇದನ್ನ ನಾನು ನೀರಲ್ಲಿ ನೆನೆಸಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಈಗ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ನಾವು ಒಂದು ಗ್ಲಾಸಷ್ಟು ನೀರನ್ನ ಹಾಕಿದ್ರೆ ಅರ್ಧ ಗ್ಲಾಸಷ್ಟು ವಾಟರ್ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ಈ ವಾಟರ್ನ ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ನಮ್ಮ ದೇಹಕ್ಕೆ ಬೇಡದೇ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಕೂಡ ಹೊರಗಡೆ ಹೋಗುತ್ತೆ. ಒಂದು ವೇಳೆ ನೀವೇನಾದ್ರು ಡಯೆಟ್ನ ಫಾಲೋ ಮಾಡ್ತಾ ಇದ್ದರೆ ಈ ರೀತಿ ಡೀಟಾಕ್ಸ್ ಡ್ರಿಂಕ್ಸ್ನ ತೊಗೊಳೋದ್ರಿಂದ ನಿಮ್ಮ ಡಯೆಟ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾನು ಸ್ವಲ್ಪ ಹನಿ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲಿ ಇದು ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಡೈರೆಕ್ಟಾಗಿ ಕುಡಿಯೋಂಗಿದ್ರೆ ನೀವು ಡೈರೆಕ್ಟಾಗಿ ಕೂಡ ಇಂಟೇಕ್ ತೊಗೊಳ್ಬೋದು. ಇವತ್ತಿನ ಕಂಟೆಂಟ್ ವಿಷಯಕ್ಕೆ ಬರೋದಾದರೆ, ಸಡನ್ನಾಗಿ ಮನೆ ಕೆಲಸದವರು ರಜಾ ಹಾಕಿದಾಗ ನಮಗೆ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಬಟ್ ಇದನ್ನ ನಾವು ಪಾಸಿಟಿವ್ ವೇಯಲ್ಲಿ ತೊಗೊಳೋದಾದರೆ ಆ ಒಂದು ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಮನೆ ಕೆಲಸದವರು ಎಷ್ಟೇ ನೀಟಾಗಿ ಮಾಡ್ತಾರೆ ಅಂದರೂ ಕೂಡ ಕೆಲವೊಂದು ಕೆಲಸಗಳನ್ನ ನಾವು ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಎಲ್ಲ ಕೆಲಸಗಳು ಅವ್ರಿಗೆ ಒಪ್ಪಿಸಿದ್ರೂ ಕೂಡ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಮಾತ್ರನೇ ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನಾನಿಲ್ಲಿ ಕಸ ಹೊಡ್ಕೊಳ್ಬೇಕಾದ್ರೇ ಕೆಲವೊಂದು ಡಸ್ಟಿಂಗ್ ಟಿಪ್ಸ್ನ ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈ ರೀತಿ ಬೆಡ್ಸ್ ಕೆಳಗಡೆ ಇರೋಂಥ ಬೆಡ್ ಬಾಕ್ಸ್ ಕೆಳಗಡೆ ಈ ರೀತಿ ಧೂಳೆಲ್ಲ ತುಂಬ ಕಲೆಕ್ಟ್ ಆಗಿರುತ್ತೆ. ಇದನ್ನು ನಾವು ಹೇಳಿದಾಗ ಮಾತ್ರನೇ ಅವರು ಕ್ಲೀನ್ ಮಾಡ್ತಾರೆ. ಒಂದು ವೇಳೆ ನಾವು ಮರ್ತಿದ್ದೀವಿ ಅನ್ನೋದಾದರೆ ಅವರು ಕೂಡ ಕ್ಲೀನ್ ಮಾಡಲ್ಲ. ಹಬ್ಬಗಳ ಟೈಮಲ್ಲಿ ಮಾತ್ರನೇ ನಾವು ಈ ರೀತಿ ಕ್ಲೀನಿಂಗ್ಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಬಟ್ ಮನೆ ಕೆಲಸದವರು ರಜಾ ಹಾಕಿದಾಗ ಆ ಒಂದಿನ ನಾವು ಮಾಡ್ಕೊಳ್ಳೋಂಥ ಕೆಲಸನ ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಾದರೆ ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಕಸ ಗುಡಿಸ್ಬೇಕಾದ್ರೇ ಈ ರೀತಿ ಎಡ್ಜಸ್ಸಲ್ಲೆಲ್ಲ ಕೂಡ ಡಸ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಜೇಡರ ಬಲೆ, ಗೂಡು ಕಟ್ಟುವಂಥ ಹುಳಗಳು ಎಲ್ಲ ಕೂಡ ಸ್ಟಾಪ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮೇಲೆ ಗೋಡೆ ಮೇಲೆಗಿಂತ ಜಾಸ್ತಿ ಎಡ್ಜಸ್ಸಲ್ಲಿ ಕೆಳಗಡೆ ಭಾಗದಲ್ಲಿ ಮಾತ್ರನೇ ಗೂಡುಗಳನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದರೆ ನಾನು ರೀಸೆಂಟಾಗಿ ಕ್ಲೀನಿಂಗ್ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ನನ್ನ ಮೇಲೆ ಎಲ್ಲನೂ ಡಸ್ಟಿಂಗ್ ಮಾಡಬೇಕಾದ್ರೆ, ಐ ಮೀನ್ ಗೋಡೆಗಳ ಮೂಲೆಗಳಲ್ಲೆಲ್ಲ ಡಸ್ಟಿಂಗ್ ಮಾಡಬೇಕಾದ್ರೆ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ನಾನು ಅವತ್ತಿನ ದಿನ ಯಾವ ರೀತಿ ನಾನು ಕಸ ಗುಡಿಸ್ಕೊಂಡು ಫ್ಲೋರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದು ಮಾತ್ರನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬರುವಂಥ ವಿಡಿಯೋಸಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ. ಇದೇ ರೀತಿಯೇ ನಾನು ಇನ್ನೊಂದು ರೂಮಲ್ಲಿರುವಂಥ ಬೆಡ್ ಬಾಕ್ಸ್ನ ಕೂಡ ತೆಗೆದುಬಿಟ್ಟು ಈ ರೀತಿ ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಣ್ಣ ಸಣ್ಣದಾಗಿರುವಂಥ ಧೂಳು ಅನ್ನೋದು ತುಂಬಾ ಕಲೆಕ್ಟ್ ಆಗಿರುತ್ತೆ. ಜಸ್ಟು ಕಸ ಗುಡಿಸ್ಬೇಕಾದ್ರೇ ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ, ಆ ಒಂದು ಏರಿಯಾ ನೋಡೋಕ್ಕೆ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನಾವು ಫ್ಲೋರ್ನ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಈ ಏರಿಯಾ ನೋಡಿ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಿದೆ ಅಂತ. ಮೈನಾಗಿ ನಾವು ಫ್ಲೋರಿನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಕಸನ ಎಷ್ಟು ನೀಟಾಗಿ ಗುಡಿಸಿರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಈ ಎಡ್ಜಸ್ಸಲ್ಲೆಲ್ಲ ಕೂಡ ಮನೆ ಕೆಲಸದವರು ಅಷ್ಟು ನೀಟಾಗಿ ಮಾಡದೇ ಇರೋ ಕಾರಣ, ಒಂದು ವೇಳೆ ಅವರು ರಜಾ ಹಾಕಿದಾಗ ಅದರ್ವೈಸ್ ನನಗೆ ಫ್ರೀ ಇದ್ದಾಗ ಈ ರೀತಿ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಈ ಎಡ್ಜಸ್ಸಲ್ಲೂ ಕೂಡ ನಾನು ಈ ರೀತಿ ನೀಟಾಗಿ ಒಂದ್ಸರಿ ಡಸ್ಟಿಂಗ್ ಮಾಡ್ಕೊಳ್ಳೋ ರೀತಿಯಲ್ಲಿ ಪೊರ್ಕೆನ ಯೂಸ್ ಮಾಡಿಬಿಟ್ಟು ನೀಟಾಗಿ ಕಸ ಅನ್ನೋದು ಗುಡಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಅನ್ನೋದು ತುಂಬ ಲೆಂತಿ ಆಗಿತ್ತು, ಬಟ್ ನಿಮಗೆ ಅಷ್ಟೊಂದು ಡೀಟೇಲ್ಸ್ ಏನು ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ ನಾನು ಆದಷ್ಟು ಸ್ಕಿಪ್ ಮಾಡಿ ಮೈನ್ ಪಾಯಿಂಟ್ಸ್ನ ಮಾತ್ರನೇ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಈ ರೀತಿ ನೀಟಾಗಿ ಕಸ ಅನ್ನೋದು ಫಸ್ಟು ನಾವು ಗುಡಿಸ್ಕೊಂಡ್ರೆ ಮನೆ ಒರೆಸೋದು ತುಂಬಾ ಸುಲಭ.
ಜಸ್ಟ್ ಒಂದ್ಸರಿ ನಾವು ಮಾಫ್ನ ಹಿಂಡ್ಕೊಂಡು ಒರೆಸ್ಕೊಂಡ್ರು ಕೂಡ ಮನೆ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಸಡನ್ ಆಗಿ ಕೆಲಸದವರು ರಜೆ ಹಾಕಿದಾಗ ನಮಗೆ ನೆಲ ಒರೆಸೋಕ್ಕಾಗಿಲ್ಲ ಅಂದರೂ ಕೂಡ ಕಸ ಗುಡಿಸ್ಬೇಕಾದ್ರೆ ಈ ರೀತಿ ಸಣ್ಣ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮನೆ ನೋಡೋಕ್ಕೆ ತುಂಬ ನೀಟಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ಮನೆಯ ಎಲ್ಲ ಕಡೆ ಇದೇ ರೀತಿಯೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಿಮಗೆ ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿಲ್ಲ. ಈಗ ನೋಡಿ, ಟಿ ವಿ ಯೂನಿಟ್ ಹತ್ರ ಏನು ನೋಡ್ತಾ ಇದ್ದೀರಾ, ಈ ಒಂದು ಟಿ ವಿ ಯೂನಿಟ್ ಹತ್ರ ಕೂಡ ಎವ್ರಿ ಡೇ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ರೀಸೆಂಟಾಗಿ ಕೆಲವೊಂದು ವೀಡಿಯೋನ ಶೇರ್ ಮಾಡಿದ್ದೆ, ಆ ವೀಡಿಯೋದಲ್ಲಿ ನಾನು ಟಿ ವಿ ಯೂನಿಟ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸ್ಪೆಕ್ಸ್ನ ಕ್ಲೀನ್ ಮಾಡುವಂಥ ಒಂದು ಲಿಕ್ವಿಡ್ ಬರುತ್ತೆ ಅಲ್ವಾ, ಆ ಲಿಕ್ವಿಡಿಂದನೇ ನಾನು ಟಿ ವಿನ ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಒಂದು ಸಾಫ್ಟಾಗಿರುವಂಥ ಕ್ಲಾತ್ನ ತೊಗೊಂಡು ಅದ್ರ ಮೇಲೆ ಈ ರೀತಿ ಸ್ಪ್ರೇ ಮಾಡಿಕೊಂಡು ಆ ಒಂದು ಕ್ಲಾತಿಂದ ಟಿ ವಿನ ವೈಪ್ ಮಾಡ್ತೀನಿ. ಸಾಮಾನ್ಯವಾಗಿ ಮಕ್ಕಳು ಮನೆಯಲ್ಲಿರೋದ್ರಿಂದ ಅವರ ಹ್ಯಾಂಡ್ ಪ್ರಿಂಟ್ಸ್ ಇರ್ಬೋದು, ಅವರು ಟಿ ವಿನ ಟಚ್ ಮಾಡಿದಾಗ ಅವರ ಕೈಯಲ್ಲಿರುವಂಥ ಪ್ರಿಂಟ್ಸ್ ಎಲ್ಲ ಕೂಡ ಆ ಒಂದು ಟಿ ವಿ ಮೇಲೆ ಬೀಳ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಸ್ಪೆಕ್ಸ್ನ ಕ್ಲೀನ್ ಮಾಡುವಂಥ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಯೂನಿಟ್ ಏನಿದೆ, ವುಡನ್ ಪಾಲಿಶ್ಡ್ ಮೆಟೀರಿಯಲಿಂದ ಮಾಡಿಸಿರೋದ್ರಿಂದ ಡಸ್ಟ್ ಅನ್ನೋದು ತುಂಬ ಬೇಗ ಅಬ್ಸಾರ್ಬ್ ಆಗ್ತಾ ಇರುತ್ತೆ. ಎವ್ರಿ ಡೇ ಡಸ್ಟಿಂಗ್ ಅನ್ನೋದು ಕಂಪಲ್ಸರಿ ಆಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಟೇಬಲ್ ರನ್ನರ್ಸ್ನ ಯೂಸ್ ಮಾಡಿ ಕವರ್ ಮಾಡಿದ್ದೀನಿ. ಎಲ್ಲ ಕಡೆ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬಾಲ್ಕನಿ ಏರಿಯಾಗೆ ಬರೋಣ. ಮನೆಯ ಎಂಟ್ರೆನ್ಸಲ್ಲೇ ಈ ರೀತಿ ತುಂಬ ಗಿಡಗಳನ್ನ ಇಟ್ಕೊಂಡಿರೋದ್ರಿಂದ ಸಣ್ಣ ಸಣ್ಣ ಕಸ, ಆ ಒಣಗಿರುವಂಥ ಎಲೆಗಳು ಎಲ್ಲ ಕೂಡ ಬೀಳ್ತಾ ಇರುತ್ತೆ. ಮನೆ ಒಳಗಡೆ ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಗಿಡಗಳಿಟ್ಟಿರುವಂಥ ಪ್ಲೇಸಲ್ಲಿ ಕಂಪಲ್ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ನಾನು ಗಿಡಗಳ ಹತ್ರ ಎಲ್ಲ ಕೂಡ ಫಸ್ಟಿಗೆ ನಾನು ಕಸ ಅನ್ನೋದು ಗುಡಿಸ್ಕೊಂಡಿದ್ದ ಆದಮೇಲೆ ಈಗ ನಾರ್ಮಲಾಗಿ ಫ್ಲೋರ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಗುಡಿಸ್ಕೊಳ್ತಾ ಇದ್ದೀನಿ. ಫ್ಲೋರ್ ಕ್ಲೀನಿಂಗ್ಗೋಸ್ಕರ ನಾನು ಈ ರೀತಿ ಬಕೆಟ್ ಮಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ವೈಟ್ ಪಾಯಿಂಟ್ ಅನ್ನೋದು ಕೊಟ್ಟಿರ್ತಾರೆ, ಅಲ್ಲಿವರೆಗೂ ವಾಟರ್ನ ತುಂಬಿಸ್ಕೊಳ್ಬೇಕಾಗತ್ತೆ. ಈಗ ಫ್ಲೋರ್ ಕ್ಲೀನಿಂಗ್ಗೋಸ್ಕರ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ಹಾಕೊಳ್ತಾ ಇದ್ದೀನಿ. ಈಗಾಗಲೇ ಈ ವಿಡಿಯೋನ ಡೀಟೇಲಾಗಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ಅಷ್ಟು ನೀಟಾಗಿ ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ಆ ಲಿಕ್ವಿಡ್ನ ಒಂದು ಎರಡು ಕ್ಯಾಪಷ್ಟು ವಾಟರಲ್ಲಿ ಹಾಕ್ಕೊಂಡು ಈಗ ನಾನು ಸ್ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎರಡು ಮಾಪ್ ಇದೆ, ಒಂದು ಬಾಲ್ಕನಿ ಏರಿಯಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ, ಒಂದು ಮನೆ ಒಳಗಡೆ ಕ್ಲೀನ್ ಮಾಡೋದಕ್ಕೋಸ್ಕರ. ಈ ರೀತಿ ಸ್ಪಿನ್ ಮಾಡ್ಕೊಂಡಿದ್ದ ಆದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒನ್ಸು ವಾಟರ್ ಇರೋ ರೀತಿಯಲ್ಲೇ ನೋಡ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದ್ಸರಿ ಸ್ಪಿನ್ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ವಾಟರ್ ಅನ್ನೋದು ಹಿಂಡ್ಬಿಟ್ಟು ಆಮೇಲೆ ನಾನು ನೀಟಾಗಿ ಈ ರೀತಿ ವೈಪ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಾಟರ್ ಮಾರ್ಕ್ಸ್ ಅನ್ನೋದು ಆಗದೇ ಇರುತ್ತೆ. ಸಾಮಾನ್ಯವಾಗಿ ನೀರು ಜಾಸ್ತಿ ಇತ್ತು ಅನ್ನೋದಾದರೆ ಮಾಫಲ್ಲಿ ಆ ಒಂದು ವಾಟರ್ ಮಾರ್ಕ್ಸ್ ಅನ್ನೋದು ಫ್ಲೋರ್ ಮೇಲೆ ಕಾಣಿಸ್ತಾ ಇರುತ್ತೆ, ಅದು ಸರಿಯಾಗಿ ಡ್ರೈ ಆಗಿಲ್ಲ ಅಂದರೆ. ಈ ರೀತಿ ಮಾಡ್ಕೊಳ್ಬೇಕಾದ್ರೆ ಒಂದು ಕಿಚನ್ ವೈಪ್ಸ್ನ ಇಟ್ಕೊಳ್ತೀನಿ. ಒಂದೊಂದು ಏರಿಯಾಗೆ ಒಂದೊಂದು ರೀತಿಯಾಗಿರುವಂಥ ಕಿಚನ್ ವೈಪ್ಸ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಈ ರೀತಿ ಸ್ಮಾಲ್ ಸ್ಮಾಲ್ ಏರಿಯಾಸಲ್ಲಿ ಡಸ್ಟಿಂಗ್ ಎಲ್ಲ ಇರುತ್ತೆ ಅಲ್ವಾ, ನಾವು ಎಷ್ಟೇ ಕಸ ನೀಟಾಗಿ ಗುಡಿಸಿದ್ರು ಕೂಡ ಆ ಏರಿಯಾಸಲ್ಲಿ ಒಂದ್ಸರಿ ವೆಟ್ ಕ್ಲಾತ್ನ ತೊಗೊಂಡು ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಿಟಕಿಗಳ ಹತ್ರ ಕೂಡ ನಾನು ಇದೇ ಒಂದು ಕಿಚನ್ ವೈಪ್ಸಿಂದ ಕ್ಲೀನ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರ ಕನ್ನಡ ಪದಗಳನ್ನ ಜಾಸ್ತಿ ಯೂಸ್ ಮಾಡಿ ಅಂತ. ಮನೆಯಲ್ಲಿ ನಾವು ಯಾವ ರೀತಿ ಮಾತಾಡ್ತೀವೋ ಅದೇ ಫ್ಲೋಲ್ಲಿ ನಾನು ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೂಡ ಕೊಡ್ತಾ ಇರ್ತೀನಿ. ಪರ್ಟಿಕ್ಯುಲರ್ಲಿ ವೀಡಿಯೋಗೋಸ್ಕರ ಮಾತ್ರನೇ ನನಗೆ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿ ಆಕ್ಷನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂದ್ಕೊಳ್ತೀನಿ. ನಾನು ಯಾವ ರೀತಿ ಡೈರೆಕ್ಟಾಗಿ ಮನೆಯಲ್ಲಿ ಮಾತಾಡ್ತಾ ಇರ್ತೀವೋ ಅದೇ ಫ್ಲೋಲ್ಲಿ ನಾನು ವೀಡಿಯೋ ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ರೀತಿ ಕಟ್ಟೆಗಳು ಜಾಸ್ತಿ ಇರೋದ್ರಿಂದ ಇದ್ರ ಮೇಲೆ ಕೂಡ ನಾನು ಸೇಮ್ ಮಾಫ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಡಿ ಯೂನಿಟ್ಸ್ ಇರ್ಬೋದು, ಬೆಡ್ ಸೈಡ್ ಟೇಬಲ್ಸ್ ಇರ್ಬೋದು, ಈ ರೀತಿ ನಾವು ಗ್ರಾನೈಟ್ನ ಹಾಕ್ಸ್ಕೊಂಡ್ರೆ ಫ್ಲೋರ್ ಕ್ಲೀನಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ಅಂದರೆ ಈ ರೀತಿ ನೆಲ ಒರೆಸ್ಬೇಕಾದ್ರೆ ಆ ಒಂದು ಕಟ್ಟೆಗಳ ಮೇಲೆ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಮಾಫ್ನ ನೀಟಾಗಿ ಸ್ಪಿನ್ ಮಾಡಿಕೊಂಡು ಆ ಒಂದು ಡ್ರೈ ಆಗಿರುವಂಥ ಕ್ಲಾತಿಂದ ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ ಟಿ ವಿ ಯೂನಿಟ್ನ ಕೂಡ. ಮನೆಯ ಒಳಭಾಗದಲ್ಲೆಲ್ಲ ಕೂಡ ಒರೆಸಿದ್ದಾಯಿತು. ಈಗ ನಾನು ಮನೆಯ ಎಂಟ್ರಿ ವೇಯಲ್ಲಿರುವಂಥ ಅಂದರೆ ಗಿಡಗಳೆಲ್ಲ ಇದೆ ಅಲ್ವಾ, ಆ ಒಂದು ಏರಿಯಾದಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮಾಫ್ನ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿ ಎರಡು ಇಟ್ಕೊಂಡ್ರೆ ನಾವು ಹೊರಗಡೆ ಒಂದು ಒಳಗಡೆ ಒಂದು ಯೂಸ್ ಮಾಡ್ಕೊಳ್ಬೋದು. ಆ ಒಂದು ಕ್ಲಾತು ಕೂಡ ತುಂಬ ಗಲೀಜಾಗದಿರೋ ಇರುತ್ತೆ.
ಹೊರಭಾಗದಲ್ಲಿ ಯೂಸ್ ಮಾಡಿರುವಂಥ ಪೊರಕೆ ಇರ್ಬೋದು, ಕ್ಲಾತ್ ಇರ್ಬೋದು, ಮನೆಯ ಒಳಭಾಗದಲ್ಲಿ ಯೂಸ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಲ್ವಾ? ಸೊ ಅಂಥವರು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಸಾಮಾನ್ಯವಾಗಿ ಈ ರೀತಿ ಬಕೆಟ್ ಮಾಫ್ಸ್ನೆಲ್ಲ ತೊಗೊಳ್ಬೇಕಾದ್ರೆ ಎರಡು ಮಾಫ್ ಕೂಡ ಕೊಟ್ಟಿರ್ತಾರಲ್ವಾ, ಆ ಎರಡು ರೀಫಿಲ್ನ ಕೂಡ ನಾವು ಒಳಗಡೆ ಒಂದಕ್ಕೆ ಹೊರಗಡೆ ಒಂದನ್ನು ಯೂಸ್ ಮಾಡ್ಕೊಳ್ಬೋದು. ಗಿಡಗಳನ್ನ ಕೂಡ ಅಷ್ಟೇ, ಮನೆ ಕೆಲಸದವರಾದರೆ ಪ್ರತಿ ಸರಿ ಕೂಡ ಪಕ್ಕಕ್ಕಿಟ್ಟು ಒರೆಸಲ್ಲ, ಬಟ್ ನಾವು ಒರೆಸ್ಬೇಕಾದ್ರೆ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಆ ಪಾರ್ಟ್ಸ್ ಮಾರ್ಕ್ಸ್ ಎಲ್ಲನೂ ಏನಿರುತ್ತೆ ಅದೆಲ್ಲ ಆಗದಿರ ಇರುತ್ತೆ. ಫಸ್ಟಿಗೆ ನಾನು ಈ ಒಂದು ಎಡ್ಜಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಗಿಡನ ಕೂಡ ಈ ರೀತಿ ಪಕ್ಕಕ್ಕೆ ಸರಿಸ್ಕೊಂಡು ಎಡ್ಜಸ್ನ ಕ್ಲೀನ್ ಮಾಡ್ಕೊಂಡಿದ್ದು ಆದಮೇಲೆ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತೀನಿ. ಎಷ್ಟೇ ನಾವು ನೀಟಾಗಿ ಕ್ಲೀನ್ ಮಾಡಿದ್ರೂ ಕೂಡ ಪ್ರತಿನಿತ್ಯ ಡಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ. ಸೊ ಆದಷ್ಟು ನಾವು ಮಾಡಬೇಕಾದ್ರೆ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನ ಮಾಡೋದ್ರಿಂದ ಮನೆ ನೋಡೋಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಈ ಏರಿಯಾ ಅಂದರೆ ನನಗೆ ತುಂಬಾ ಇಷ್ಟ. ಇಲ್ಲಿನ ಗಿಡಗಳು ಕೂಡ ಅಷ್ಟೇ, ತುಂಬಾ ಸೊಂಪಾಗಿ ಬೆಳೆದಿದೆ. ಸೊ ನಾನು ಈ ಗಿಡಗಳನ್ನ ಬೆಳೆಸೋದಕ್ಕೋಸ್ಕರ ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ಈಗಾಗಲೇ ತುಂಬ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೇನಾದ್ರು ಗಾರ್ಡನ್ ಇಷ್ಟ ಇದ್ದರೆ ಆ ವೀಡಿಯೋಸ್ನ ಒಂದ್ಸರಿ ಚೆಕ್ ಮಾಡಿ. ನಮ್ಮ ಮನೆಯ ಎಂಟ್ರಿವೇನ ತುಂಬ ಸರಿ ತೋರಿಸ್ತಾ ಇರ್ತೀನಿ, ಕಾರಣ ನಿಮ್ಮಲ್ಲಿ ಕೂಡ ಕೆಲವೊಬ್ಬರಿಗೆ ಗಾರ್ಡನ್ ಅಂದರೆ ಇಷ್ಟ ಇದ್ದರೆ, ಒಂದು ವೇಳೆ ಗಾರ್ಡನ್ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋ ಐಡಿಯಾಸ್ ಬೇಕಾದರೆ ನಿಮಗೂ ಕೂಡ ಇಂಟ್ರೆಸ್ಟಿಂಗಾಗೂ ಇರುತ್ತೆ, ಮೋಟಿವೇಶನ್ ಆಗಿರುತ್ತೆ ಅನ್ನೋದರಿಂದ ಶೇರ್ ಮಾಡ್ತಾ ಇರ್ತೀನಿ. ಸಾಮಾನ್ಯವಾಗಿ ಈ ರೀತಿ ಕೆಲಸಗಳನ್ನೆಲ್ಲ ಬೇಗನೆ ಮಾಡ್ಕೊಳ್ಬೋದು, ಬಟ್ ವೀಡಿಯೋ ಮಾಡಿಕೊಂಡು ಈ ರೀತಿ ಕೆಲಸಗಳೆಲ್ಲ ಮಾಡಬೇಕು ಅಂದರೆ ತುಂಬಾ ಟೈಮ್ ಟೇಕಿಂಗು. ಕೆಲವೊಂದು ಸರಿ ಕ್ಯಾಮ್ರಾ ಕೂಡ ಆಫ್ ಆಗಿರುತ್ತೆ, ನಾವು ಚೆಕ್ ಮಾಡೇ ಇರಲ್ಲ, ಪೂರ್ತಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೋಡ್ತೀವಿ, ಆ ಒಂದು ಕ್ಲಿಪ್ಪಿಂಗ್ಸೇ ಇರಲ್ಲ. ಇಲ್ಲೂ ಕೂಡ ನನಗೆ ಸೇಮ್ ಪ್ರಾಬ್ಲಮ್ ಅನ್ನೋದು ಆಯಿತು. ಕ್ಯಾಮ್ರಾನ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ. ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನೆಕ್ಸ್ಟು ಈ ರೀತಿ ದೊಡ್ಡ ದೊಡ್ಡದಾಗಿರುವಂಥ ಪಾರ್ಟ್ಸ್ನ ನೀವೇನಾದ್ರು ಯೂಸ್ ಮಾಡೋದಾದರೆ ಅದರ ಸುತ್ತಮುತ್ತ ಕೂಡ ಕಂಪಲ್ಸರಿಯಾಗಿ ನೀವು ವಾರಕ್ಕೊಂದ್ಸರಿ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಗೆ ಕೆಲಸದವರು ಬರ್ತಾರೆ ಅನ್ನೋದಾದರೆ ಅವ್ರಿಗೆ ಪ್ರತಿ ಸರಿ ಕೂಡ ಹೇಳಲೇಬೇಕಾಗುತ್ತೆ, ಇಲ್ಲ ಅಂದರೆ ಅವರು ಕೂಡ ಮರೆಯೋ ಚಾನ್ಸ್ ಇರುತ್ತೆ. ಈ ರೀತಿ ನಾನು ಪಾರ್ಟ್ನ ಆ ಕಡೆ ಈ ಕಡೆ ಸರಿಸಿ ಅದರ ಸುತ್ತಮುತ್ತ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಆ ಒಂದು ಮಾರ್ಕ್ಸ್ ಏನಿರುತ್ತೆ, ಪಾರ್ಟ್ ಎಷ್ಟು ಇಟ್ಟಿರ್ತೀವೋ ಅಷ್ಟು ಕರೆಕ್ಟಾಗಿ ಮಾರ್ಕ್ಸ್ ಅನ್ನೋದು ಆಗಿಬಿಟ್ಟಿರುತ್ತೆ, ಅದನ್ನು ನಾವು ಒಂದ್ಸರಿ ಕ್ಲೀನ್ ಮಾಡೋಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ವಾರಕ್ಕೊಂದ್ಸತಿ ಆದ್ರೂ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ತುಂಬಾ ಸುಲಭ. ಕೆಲಸದವರು ರಜೆ ಹಾಕಿದಾಗ ಮಾತ್ರನೇ ನಾವು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಗೂ ಕೂಡ ಖುಷಿ. ಯಾಕೆ ಅನ್ನೋದಾದರೆ ಮನೆ ಅಷ್ಟೇ ನೀಟಾಗಿ ಕ್ಲೀನ್ ಆಗಿರುತ್ತೆ ಅನ್ನೋದ್ರಿಂದ. ನಾನು ಶೇರ್ ಮಾಡಿರುವಂಥ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋದಾದರೆ ನಿಮ್ಮ ಮನೆ ಸದಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಗಿಡಗಳ ಮಧ್ಯೆ ಕೂಡ ಫ್ಲೋರ್ ತುಂಬಾ ಕ್ಲೀನ್ ಆಗಿರುತ್ತೆ, ಕಾರಣ ನಾನು ಫಾಲೋ ಮಾಡುವಂಥ ಕೆಲವೊಂದು ಟಿಪ್ಸು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮ್ಮನೆಗೂ ಕೂಡ ಕೆಲಸದವ್ರು ಬರೋದಾದರೆ ಅವ್ರು ಬಂದಿಲ್ಲ ಅನ್ನೋವಾಗ ನೀವು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.